Good morning, students. I welcome you all to the next chapter in geography, that's minerals and energy resources. So in the last few classes we studied resources and development first lesson, then comes forest and wildlife resources, so water resources, agriculture. In all those chapters we studied about the resources and its conservation measures, and even how to conserve the land resources, water resources. Then comes how to avoid the pollution. In all those we discussed. Then coming to the chapter of agriculture, we discussed that how production, food production can be increased, and how hunger situation can be controlled. ಇದನ್ನೆಲ್ಲ ಸ್ಟಡಿ ಮಾಡಿದ್ದೀವಿ. ಸೊ ಇದು ಕೂಡ ಅದೇ ತರ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಜಿಯೋಗ್ರಫಿಯಲ್ಲಿ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತ ನೋಡೋಣ. ಈ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇಲ್ಲಿ ನೋಡಿ, ಮಿನರಲ್ಸ್ ಅಂಡ್ ಎನರ್ಜಿ ರಿಸೋರ್ಸಸ್. ಮಿನರಲ್ಸ್ ಅಂಡ್ ಎನರ್ಜಿ ರಿಸೋರ್ಸಸ್, ವಾಟ್ ಎವರ್ ವಿ ಟೇಕ್, ಎವ್ರಿಥಿಂಗ್ ಇನ್ ದ ಯೂನಿವರ್ಸ್, ಎವ್ರಿಥಿಂಗ್ ಇನ್ ಅವರ್ ಸರೌಂಡಿಂಗ್ಸ್ ಈಸ್ ಮೇಡ್ ಅಪ್ ಆಫ್ ಒನ್ ಆರ್ ಅದರ್ ಮಿನರಲ್ಸ್. ಅಂದ್ರೆ ಒಂದಲ್ಲ ಇನ್ನೊಂದು ಮಿನರಲ್ಸ್ ಇಂದ ಫಾರ್ಮೇಷನ್ ಆಗುತ್ತೆ. ಮಿನರಲ್ ಅನ್ನೋದು ಒಂದು ಬೇಸಿಕ್ ಯೂನಿಟ್. ಸೊ ಫಾರ್ ಎಕ್ಸಾಂಪಲ್, ಯು ಟೇಕ್ ದಿಸ್ ಪೆನ್, ಒಂದು ಚಿಕ್ಕ ಪೆನ್ ಇಂದ ದೊಡ್ಡ ಶಿಪ್ ವರೆಗೂ, ಸೊ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಒನ್ ಆರ್ ದ ಅದರ್ ಮಿನರಲ್. ಯಾವುದೇ ಒಂದು ಮಿನರಲ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎನಿಥಿಂಗ್ ಯು ಟೇಕ್, ಸೊ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಮಿನರಲ್ಸ್. ಸೊ ಎಲ್ಲ ಮಿನರಲ್ಸ್ ಇಂದ ಆಗಿರುತ್ತೆ. ಸೊ ದೆನ್ ಕಮ್ಸ್ ವಾಟ್ ಈಸ್ ಅ ಮಿನರಲ್ ಅಂತ ಡೆಫಿನೇಷನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಎವ್ರಿಥಿಂಗ್ ಇಸ್ ಅ ಮೇಡ್ ಅಪ್ ಆಫ್ ಮಿನರಲ್ಸ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ಎಕ್ಸಾಕ್ಟ್ ಡೆಫಿನೇಷನ್ ಇದೆ ಎನ್ ಸಿ ಆರ್ ಟಿ ಅಲ್ಲಿ. ಸೊ ವಾಟ್ ಈಸ್ ಅ ಮಿನರಲ್ ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು. ಏನ್ ಬರೀಬೇಕು? ಹೋಮೋಜಿನಸ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿತ್ ಡೆಫಿನೈಟ್ ಇಂಟರ್ನಲ್ ಸರ್ಫೇಸ್. ಹೋಮೋಜಿನಸ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿತ್ ಡೆಫಿನೈಟ್ ಇಂಟರ್ನಲ್ ಸರ್ಫೇಸ್, ಇದು ಮಿನರಲ್ ಡೆಫಿನೇಷನ್. ವಾಟ್ ಈಸ್ ಮಿನರಲ್ ಅಂತ ಕೇಳಿದ್ರೆ ಇದು ಒನ್ ಮಾರ್ಕ್ ಕ್ವಶನ್. ಮುಗಿದೋಯ್ತು ಒನ್ ಮಾರ್ಕ್ ಕ್ವಶನ್. ಯು ಗಾಟ್ ಒನ್ ಮಾರ್ಕ್ ಫಾರ್ ದಿಸ್. ಬಯಟ್ ಮಾಡ್ಬಿಡಿ, ಈಸಿ ಇದೆ. ಹೋಮೋಜಿನಸ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿತ್ ಡೆಫಿನೈಟ್ ಇಂಟರ್ನಲ್ ಸರ್ಫೇಸ್, ಒನ್ ಮಾರ್ಕ್ ಬಂದಿದೆ. ಹೋಮೋಜಿನಸ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿತ್ ಡೆಫಿನೈಟ್ ಇಂಟರ್ನಲ್ ಸರ್ಫೇಸ್ ಮೀನ್ಸ್ ಮಿನರಲ್. ಸೊ ಮಿನರಲ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇನ್ ಟು ತ್ರೀ ಟೈಪ್ಸ್. ಮಿನರಲ್ಸ್ ತ್ರೀ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಮೆಟಾಲಿಕ್, ಮೆಟಾಲಿಕ್ ಇನ್ನೊಂದು ನಾನ್ ಮೆಟಾಲಿಕ್, ಮೆಟಾಲಿಕ್ ನಾನ್ ಮೆಟಾಲಿಕ್ ಮತ್ತೆ ಇನ್ನೊಂದು ಯಾವುದು? ಎನರ್ಜಿ ಸೋರ್ಸಸ್. ಎನರ್ಜಿ ಸೋರ್ಸಸ್ ಮೆಟಾಲಿಕ್ ಮಿನರಲ್ಸ್ ಅಲ್ಲಿ ತ್ರೀ ಟೈಪ್ಸ್ ಬರುತ್ತೆ. ಒಂದು ಫೆರಸ್, ನಾನ್ ಫೆರಸ್ ಮತ್ತೊಂದು ಪ್ರೀಶಿಯಸ್. ನಾನ್ ಮೆಟಾಲಿಕ್ ಅಲ್ಲಿ ಇದೆಲ್ಲ ಫರ್ದರ್ ಆಗಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಎನರ್ಜಿ ಮಿನರಲ್ಸ್ ಅಂದ್ರೆ ಏನು? ಎನರ್ಜಿ ಮಿನರಲ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ, ಅಥವಾ ಎನರ್ಜಿನ ಹೈಡ್ ಮಾಡ್ಕೊಂಡಿರ್ತವೆ, ಅದು ಎನರ್ಜಿ ಸೋರ್ಸಸ್ ಮಿನರಲ್ಸ್. ದೆನ್ ಕಮ್ಸ್ ಮೋಡ್ಸ್ ಆಫ್ ಅಕರೆನ್ಸ್. ಒಂದು ಬೇಸ್ ಆಫ್ ಮೋಡ್ಸ್ ಆಫ್ ಅಕರೆನ್ಸ್ ಅಂದ್ರೆ ಮಿನರಲ್ಸ್, ಯಾವುದೇ ಒಂದು ಮಿನರಲ್ಸ್ ತಗೊಳ್ಳಿ, ಡೈರೆಕ್ಟ್ ಆಗಿ ನಮ್ಗೆ ಯೂಸ್ಫುಲ್ ಫಾರ್ಮ್ ಅಲ್ಲಿ ಅಕರ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಯು ಟೇಕ್ ಯರ್ ಓರ್. ಓರ್ ಹ್ಯಾಸ್ ಬೋತ್ ದ ಕಂಪೋಸಿಷನ್ ಆಫ್ ಬೋತ್ ಮಿನರಲ್ಸ್ ಅಂಡ್ ಇಂಪ್ಯೂರಿಟಿ ಫಾರ್ಮ್ಸ್ ಓರ್. ಅಂದ್ರೆ ಓರ್ ಅಂದ್ರೆ ಏನು? ಅದರಲ್ಲಿ ಮಿನರಲ್ ಇರುತ್ತೆ, ಇಂಪ್ಯೂರಿಟಿನೂ ಇರುತ್ತೆ. ಓರ್ ಅಂದ್ರೆ ಏನು? ಅದರಲ್ಲಿ ಮಿನರಲ್ ಇರುತ್ತೆ, ಇಂಪ್ಯೂರಿಟಿನೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಿಮಟೈಟ್ ತಗೊಳ್ಳಿ. ಹಿಮಟೈಟ್, ಹಿಮಟೈಟ್ ಹಿಮಟೈಡ್ ಹಿಮಟೈಡ್ ಈಸ್ ದ ಓರ್ ಆಫ್ ಐರನ್. ಹಿಮಟೈಡ್ ಅಲ್ಲಿ ಐರನ್ ಓರ್ ಇದೆ. ಹಿಮಟೈಡ್ ಇಸ್ ದ ಓರ್ ಆಫ್ ಐರನ್. ಸೊ ಇದರಲ್ಲಿ ಮಿನರಲ್ ಯಾವುದು? ಹಿಮಟೈಟ್ ಅನ್ನೋದು ಒಂದು ಓರ್. ಇದರಲ್ಲಿ ಐರನ್ ಕೂಡ ಇದೆ, ಮಿನರಲ್ ಅದು, ಪ್ಲಸ್ ಇಂಪ್ಯೂರಿಟೀಸ್ ಕೂಡ ಇದೆ ಇದರಲ್ಲಿ, ಇಂಪ್ಯೂರಿಟೀಸ್. ಸೊ ವಾಟ್ ಎವರ್ ದ ಮಿನರಲ್ ದಟ್ ಯು ಆರ್ ಯೂಸಿಂಗ್ ನೌ, ಫಾರ್ ಎಕ್ಸಾಂಪಲ್ ಟೇಕ್ ಐರನ್. ಸೊ ವಿ ಆರ್ ನಾಟ್ ಗೆಟಿಂಗ್ ಐರನ್ ಆಸ್ ಇಟ್ ಈಸ್. ಅಂತಂದ್ರೆ ಅದೇನು ಆಕರ್ಷಣ ಡೈರೆಕ್ಟ್ ಆಗಿ ಭೂಮಿಗೆ ಬೀಳ್ತಿಲ್ಲ, ಇಲ್ಲಾಂದ್ರೆ ಭೂಮಿನ ಅರ್ಥ್ ಕ್ರಸ್ಟ್ ಇಂದ ಡೈರೆಕ್ಟ್ ಐರನ್ ರಾಡ್ಸ್ ನಮ್ಗೆ ಸಿಕ್ತಿಲ್ಲ. ಅದು ಸಿಗ್ತಾ ಇರೋದು ಐರನ್ ಓರ್ ಫಾರ್ಮ್ ಅಲ್ಲಿ. ಓರ್ ಇಂದ ಫಸ್ಟ್ ಮಿನರಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಅದನ್ನ ಸ್ಯೂಟೇಬಲ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡ್ಬೇಕು. ನೆಕ್ಸ್ಟ್ ನಮ್ಮ ಫರ್ದರ್ ಆಕ್ಟಿವಿಟೀಸ್ ಅದನ್ನ ಯೂಸ್ ಮಾಡ್ಕೊಬೇಕು. ಸೊ ಐರನ್ ನ ತುಂಬಾ ಕಡೆ ಯೂಸ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಗೆಲ್ಲ ಯೂಸ್ ಮಾಡ್ತೀವಿ, ದೆನ್ ಸ್ಟೀಲ್ಸ್ ಅಲ್ಲಿ, ಇವನ್ ಸ್ಟೀಲ್ಸ್ ಅಲ್ಲಿ ಕೂಡ ಅದನ್ನ ಯೂಸ್ ಮಾಡ್ತೀವಿ. ಸ್ಟೀಲ್ ಇಂಡಸ್ಟ್ರೀಸ್ ಅಲ್ಲಿ ಮನೆಯಲ್ಲಿ ಕೂಡ ನೀವು ನೋಡಿರ್ಬೋದು ವೇರಿಯಸ್ ಎಕ್ವಿಪ್ಮೆಂಟ್ಸ್. ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ಐರನ್ ಇಸ್ ಅ ಮೇಜರ್, ಐರನ್ ಅಲ್ಲಿ ಮೇಜರ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ತುಂಬಾನೇ ಯೂಸ್ ಮಾಡ್ತೀವಿ ಅಂತ. ದೆನ್ ಕಮ್ಸ್ ಓರ್ ಅಂದ್ರೆ ಗೊತ್ತಾಯ್ತು. ಓರ್ ಅಲ್ಲಿ ಏನೇನಿರುತ್ತೆ? ಓರ್ ಅಲ್ಲಿ ಬೋತ್ ಮಿನರಲ್ಸ್ ಮತ್ತೆ ಇಂಪ್ಯೂರಿಟಿ ಇರುತ್ತೆ. ಓರ್ ಅಂದ್ರೆ ಅದರಲ್ಲಿ ಮಿನರಲ್ಸ್ ಮತ್ತೆ ಇಂಪ್ಯೂರಿಟಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹಣ್ಣು ತಗೊಳ್ಳಿ, ಯಾವುದೇ ಒಂದು ಫ್ರೂಟ್, ಆ ಫ್ರೂಟ್ ಅಲ್ಲಿ ಎಡಿಬಲ್ ಪಾರ್ಟ್ ಇರುತ್ತೆ ಮತ್ತೆ ನಾನ್ ಎಡಿಬಲ್ ಪಾರ್ಟ್ ಇರುತ್ತೆ. ಅದೇ ತರ ಎಡಿಬಲ್ ಪಾರ್ಟ್ ಅನ್ನೋದು ನಮ್ಗೆ ಯೂಸ್ಫುಲ್ ಆಗಿರೋ ಪಾರ್ಟ್. ಫಾರ್ ಎಕ್ಸಾಂಪಲ್ ಎಡಿಬಲ್ ಪಾರ್ಟ್ ಅಂದ್ರೆ ಪೊಮೊಗ್ರಾನೇಟ್ ತಗೊಳ್ಳಿ, ದಾಳಿಂಬೆ. ಅದರಲ್ಲಿ ಎಡಿಬಲ್ ಪಾರ್ಟ್ ಯಾವುದು?
ಎಡಿಬಲ್ ಪಾರ್ಟ್ ದಾಳಿಂಬೆ ಕಾಳುಗಳನ್ನ ತಿಂತೀವಿ, ಸೊ ಅದು ಎಡಿಬಲ್ ಪಾರ್ಟ್. ಮತ್ತೆ ಅದು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದು ನಾನ್ ಎಡಿಬಲ್ ಪಾರ್ಟ್. ಅದೇ ತರ ಇಲ್ಲಿ ಮಿನರಲ್ಸ್ ಅನ್ನೋದು ಒಂದು ಯೂಸ್ಫುಲ್ ಪಾರ್ಟ್. ಯಾವುದೇ ಒಂದು ಫ್ರೂಟ್ ತಗೊಂಡ್ರು ಅದರಲ್ಲಿ ಯೂಸ್ಫುಲ್ ಪಾರ್ಟ್ ನ ತಿಂತೀವಿ, ನಾನ್ ಯೂಸ್ಫುಲ್ ಪಾರ್ಟ್ ನ ಆಚೆ ಎಸಿರ್ತೀವಿ. ಅದೇ ತರ ಇಲ್ಲೂ ಕೂಡ ಓವರ್ ತಗೊಂಡೋಗು ಕೂಡ ಅದರಲ್ಲಿ ಯೂಸ್ಫುಲ್ ಮತ್ತೆ ಇನ್ನು ನಾನ್ ಯೂಸ್ಫುಲ್ ಪಾರ್ಟ್ ಇರುತ್ತೆ. ಯೂಸ್ಫುಲ್ ಪಾರ್ಟ್ ಅಂದ್ರೆ ಓವರ್ ಅಲ್ಲಿ ಮಿನರಲ್ ಅನ್ನೋದು ಯೂಸ್ಫುಲ್ ಪಾರ್ಟ್. ಮತ್ತೆ ಇಂಪ್ಯೂರಿಟಿನ ತೆಗ್ದಾಕ್ಬೇಕು, ಇಂಪ್ಯೂರಿಟಿನ ತೆಗ್ದಾಕಿ ಅದನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ದೆನ್ ಕಮ್ಸ್ ಹಿಯರ್. ಸೊ ಹಿಮಾಟೈಟ್ ಇಸ್ ಅ ಓರ್ ಆಫ್ ಐರನ್, ಇನ್ ದಟ್ ಐರನ್ ವಿತ್ ಸಮ್ ಇಂಪ್ಯೂರಿಟೀಸ್ ಅದೇ. ದೆನ್ ಕಮ್ಸ್ ಸೊ ಮೋಡ್ ಆಫ್ ಅಕರೆನ್ಸ್ ಅಂದ್ರೆ ಮಿನರಲ್ಸ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ ಅಂತ. ಯಾವುದೇ ಒಂದು ಓರಲ್ ಆಗಿರ್ಬೋದು, ಅರ್ಥ್ ಕ್ರಸ್ಟಲ್ ಆಗಿರ್ಬೋದು, ಮಿನರಲ್ಸ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ ಅಂತ ಡೀಟೇಲ್ ಆಗಿ ಸ್ಟಡಿ ಮಾಡಿ, ಮಿನರಲ್ಸ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ ಅಂತ. ಒಂದು ಇನ್ ಫಾರ್ಮ್ ಆಫ್ ಬೀನ್ಸ್ ಅಂಡ್ ಲೋಡ್ಸ್. ಬೀನ್ಸ್ ಅಂಡ್ ಲೋಡ್ಸ್, ಬೀನ್ಸ್ ಅಂದ್ರೆ ಏನು? ಸ್ಮಾಲ್ ಅಮೌಂಟ್, ಸ್ಮಾಲ್ ಅಮೌಂಟ್ ಅಲ್ಲಿ ಇದ್ರೆ ಬೀನ್ಸ್ ಆಗಿರುತ್ತೆ ಸ್ಮಾಲ್ ಅಮೌಂಟ್ ಅಲ್ಲಿ. ಲೋಡ್ಸ್ ಅಂದ್ರೆ ಏನು? ಲಾರ್ಜ್ ಅಮೌಂಟ್. ಯು ಆರ್ ಗೆಟಿಂಗ್ ಇಟ್ ಐ ಥಿಂಕ್. ಬೀನ್ಸ್ ಅಂದ್ರೆ ಏನು? ಮೋಡ್ಸ್ ಆಫ್ ಅಕರೆನ್ಸ್ ಅಂದ್ರೆ ಮಿನರಲ್ಸ್ ಯಾವ ತರ ಅಕರ್ ಆಗುತ್ತೆ ಅಂತ, ಮಿನರಲ್ಸ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ ಅಂತ. ಮಿನರಲ್ಸ್ ಯಾವ ತರ ಎಕ್ಸಿಸ್ಟ್ ಆಗುತ್ತೆ? ಇನ್ ದ ಫಸ್ಟ್ ಫಾರ್ಮ್ ಬೀನ್ಸ್ ಅಂಡ್ ಲೋಡ್ಸ್ ಅಂತ. ಬೀನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಇಟ್ ಆಸ್ ಅರ್ತ್ ಕ್ರಸ್ಟ್. ಇದನ್ನ ಅರ್ತ್ ಕ್ರಸ್ಟ್ ಅಂತ ಹೇಳ್ಕೊಳ್ಳಿ. ಬೀನ್ಸ್ ಅಂಡ್ ಲೋಡ್ಸ್, ಇದೊಂದು ಅರ್ತ್ ಕ್ರಸ್ಟ್, ಇದು ಅರ್ತ್ ಕ್ರಸ್ಟ್ ಅನ್ಕೊಳ್ಳಿ. ಇದೊಂದು ಪಾರ್ಟ್. ಇಲ್ಲಿ ವೀನ್ಸ್ ಟೈಪ್, ವೀನ್ಸ್ ಅಂದ್ರೆ ಗೊತ್ತಲ್ಲ, ಹೊರ ಬಿಡುವಂತಾರೆ. ಇದೊಂಥರ ಪೈಪ್ ಲೈನ್ಸ್, ಸ್ಮಾಲ್ ಪೈಪ್ ಲೈನ್ಸ್ ಟೈಪ್ಸ್ ಈ ತರ ಇರುತ್ತೆ. ಇಲ್ಲಾಂದ್ರೆ ಸ್ಮಾಲ್ ಸ್ಮಾಲ್ ಲೇಯರ್ಸ್. ಇದೆಲ್ಲ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದೆಲ್ಲ ಮಣ್ಣು ಅನ್ಕೊಳ್ಳಿ, ಮಣ್ಣು ಇಲ್ಲ ಸೊ ರಾಕ್ ಮೆಟೀರಿಯಲ್, ವೆದರ್ ರಾಕ್ ಮೆಟೀರಿಯಲ್. ಇದೆಲ್ಲ ಸಾಯಿಲ್ ಅನ್ಕೊಳ್ಳಿ, ಇಲ್ಲಾಂದ್ರೆ ರಾಕ್ ಮೆಟೀರಿಯಲ್ ಅನ್ಕೊಳ್ಳಿ. ಈ ಒಳಗಡೆ ಸ್ಮಾಲ್ ಲೇಯರ್, ಲೇಯರಿ ಫಾರ್ಮ್, ಒಳಗಡೆ ಒಂದು ಲೇಯರಿ ಫಾರ್ಮ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೇಕ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಸೊ ಇದೊಂದು ಅರ್ತ್ ಕ್ರಸ್ಟ್, ಇಷ್ಟು ಪಾರ್ಟ್ ಇದೊಂದು ಅರ್ತ್ ಕ್ರಸ್ಟ್ ಅನ್ಕೊಳ್ಳಿ. ಇದೊಂದು ಅರ್ತ್ ಕ್ರಸ್ಟ್ ಇದ್ದಾಗ ಏನಿರುತ್ತೆ? ಸೊ ಇದರಲ್ಲಿ ಎಲ್ಲೋ ಒಂದು ಈ ರೀಜನ್ ಅಲ್ಲಿ ಅನ್ಕೊಳ್ಳಿ, ಈ ರೀಜನ್ ಅಲ್ಲಿ, ಈ ಹಾಫ್ ರೀಜನ್ ಅಲ್ಲಿ ಅಲ್ಲಲ್ಲಿ ಈ ತರ ನರ್ವ್ಸ್ ತರ ಇರುತ್ತೆ ಏನಂತ ಮೀನ್ಸ್ ತರ. ಅವಾಗ ಇಷ್ಟು ಏರಿಯಾನ ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಷ್ಟು ಏರಿಯಾನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಅದು ಯಾವ್ದಾದ್ರು ಲೇಯರಿ ಫಾರ್ಮ್ ಅಲ್ಲಿ ಇರುತ್ತಲ್ಲ, ಲೇಯರಿ ಫಾರ್ಮ್ ಅಲ್ಲಿ ಬೀನ್ಸ್ ಫಾರ್ಮ್ ಅಲ್ಲಿ ಇಲ್ಲ ಲೋಡ್ ಫಾರ್ಮ್ ಅಲ್ಲಿ ಇರುತ್ತಲ್ಲ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಬೀನ್ಸ್ ಅಂಡ್ ಲೋಡ್ಸ್. ಈ ತರ ಯಾವ ಮಿನರಲ್ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ ಟಿನ್ನು, ಕಾಪರ್, ಜಿಂಕ್, ಈ ಮಿನರಲ್ಸ್ ಎಲ್ಲ ಬೀನ್ಸ್ ಅಂಡ್ ಲೋಡ್ಸ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ, ಬೀನ್ಸ್ ಅಂತ ಲೋಡ್ಸ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಮೋಡ್ಸ್ ಆಫ್ ಅಕರೆನ್ಸ್. ಮಿನರಲ್ಸ್ ಈ ತರ ಕೂಡ ಎಕ್ಸಿಸ್ಟ್ ಆಗಬಹುದು. ಫಾರ್ ಎಕ್ಸಾಂಪಲ್ ಇದೊಂದು ಅರ್ತ್ ಕ್ರಸ್ಟ್, ಇದೊಂದು ರೀಜನ್ ತಗೊಂಡಿದ್ದೀನಿ, ಅರ್ತ್ ಕ್ರಸ್ಟ್ ನ ಕರೆಕ್ಟ್ ಆಗಿ ಇಗ್ ಮಾಡಿ ತಗೊಂಡಿದ್ದೀನಿ ಅನ್ಕೊಳ್ಳಿ. ಈ ರೀಜನ್ ಅಲ್ಲಿ ಮಿನರಲ್ ಡೈರೆಕ್ಟ್ ಆಗಿ ನಮ್ಗೆ ಯೂಸ್ಫುಲ್ ಫಾರ್ಮ್ ಅಲ್ಲಿ ಇರಲ್ಲ. ಮಿನರಲ್ ಯಾವ ತರ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ ಫಾರ್ಮ್ ಆಫ್ ವೀನ್ಸ್ ಅಂಡ್ ಲೋಡ್ಸ್. ವೀನ್ಸ್ ಅಂಡ್ ಲೋಡ್ಸ್ ಅಂದ್ರೆ ಸುಮ್ ಲೇರಿ ಫಾರ್ಮ್ ಅಲ್ಲದಲ್ಲಿ ಇದೆಲ್ಲ ಪೂರ್ತಿ ಅರ್ತ್ ಕ್ರಸ್ಟ್ ಇರುತ್ತೆ, ಮಣ್ಣು ಇಲ್ಲದ ಯಾವ್ದೋ ಒಂದು ರಾಕ್ಸ್ ಇರ್ಬೋದು ಇಲ್ಲ ಸಾಯಿಲ್ ಇರ್ಬೋದು ಇರುತ್ತೆ. ಅದ್ರ ಒಬ್ಬಡಿ ಒಂದೊಂದು ಲೇಯರ್ ಆಗಿ ಮಿನರಲ್ಸ್ ಇರುತ್ತೆ, ಕೆಲವೊಂದು ಲೇಯರ್ಸ್ ಮಿನರಲ್ಸ್ ಇರುತ್ತೆ. ಅದನ್ನ ಏನಂತಾರೆ? ಬೀನ್ಸ್ ಅಂಡ್ ಲೋಡ್ಸ್ ಅಂತಾರೆ. ಬೀನ್ಸ್ ಅಂದ್ರೆ ಸ್ಮಾಲ್ ಕ್ವಾಂಟಿಟಿ, ಲೋಡ್ಸ್ ಅಂದ್ರೆ ಲಾರ್ಜ್ ಕ್ವಾಂಟಿಟಿ. ದೆನ್ ಕಮ್ಸ್ ಸೊ ನೆಕ್ಸ್ಟ್ ಟಾಪಿಕ್, ಬೆಡ್ಸ್ ಅಂಡ್ ಲೇಯರ್ಸ್. ಬೆಡ್ಸ್ ಅಂಡ್ ಲೇಯರ್ಸ್ ಅಂದ್ರೆ ಸೊ ಲೇಯರ್ ಅಂದ್ರೆ ಯೂನಿ ಲೇಯರ್ಡ್, ಬೆಡ್ಸ್ ಅಂದ್ರೆ ಮಲ್ಟಿ ಲೇಯರ್ಡ್. ಆ ಲೇಯರ್ ಮೇಲೆ ಲೇಯರ್, ಲೇಯರ್ ಮೇಲೆ ಲೇಯರ್ ಇದ್ದಾಗ ಏನಾಗುತ್ತೆ? ಬೆಡ್ಸ್ ಆಗುತ್ತೆ. ಅದು ಥಿಕ್ಕನ್ ಲೇಯರ್ ಇರುತ್ತೆ. ಅದು ಬೆಡ್ಸ್ ಅಲ್ಲಿ ಮಿನರಲ್ಸ್ ತುಂಬಾ ಇರುತ್ತೆ, ಲೇಯರ್ಸ್ ಅಲ್ಲಿ ಮಿನರಲ್ಸ್ ಕಡಿಮೆ ಇರುತ್ತೆ. ಬೆಡ್ಸ್ ಅಂಡ್ ಲೇಯರ್ಸ್ ಅಂದ್ರೆ ಇನ್ ದ ಫಾರ್ಮ್ ಆಫ್ ಲೇಯರ್ಸ್. ಫಾರ್ ಎಕ್ಸಾಂಪಲ್ ಇದನ್ನ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ನನಗೆ ಇದು ಬೀನ್ಸ್ ಅಂಡ್ ಲೋಡ್ಸ್ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಈ ಅರ್ತ್ ಕ್ರಸ್ಟ್ ಈ ಪೂರ್ತಿ ಪಾರ್ಟ್ ನ ತಗೊಂಡ್ಬಿಡ್ತಾರೆ. ಈ ಪೂರ್ತಿ ಪಾರ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಇಲ್ಲಿರೋ ಬೀನ್ಸ್ ಲೋಡ್ಸ್ ಕೆಲವೊಂದು ಲೇಯರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲಿರೋ ಪೂರ್ತಿ ಪಾರ್ಟ್ ನ ತಗೊಂತಾರೆ ಆಚೆ. ದೆನ್ ಕಮ್ಸ್ ಬೆಡ್ಸ್ ಅಂಡ್ ಲೇಯರ್ಸ್. ಬೆಡ್ಸ್ ಅಂಡ್ ಲೇಯರ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಇದನ್ನ ಇದೊಂದು ಅರ್ತ್ ಕ್ರಸ್ಟ್ ಅನ್ಕೊಳ್ಳಿ, ಇಲ್ಲೊಂದು ಲೇಯರ್ ಇದೆ, ಇಲ್ಲೊಂದು ಲೇಯರ್ ಇದೆ. ಇದೇನು? ಮಿನರಲ್, ಮಿನರಲ್, ಮಿನರಲ್. ಬೆಡ್ಸ್ ಅಂಡ್ ಲೇಯರ್ಸ್ ಅಲ್ಲಿ ಯಾವ ತರ ಇರುತ್ತೆ? ಇದೊಂದು ಪೂರ್ತಿ ಅರ್ತ್ ಕ್ರಸ್ಟ್ ಅನ್ಕೊಳ್ಳಿ, ಇಲ್ಲಿ ಮಿನರಲ್ ಇದೆ ಕೆಳಗಡೆ ಲಾಸ್ಟ್ ಲೇಯರ್. ಈ ಇಲ್ಲಿರೋ ಲೇಯರ್ಗೋಸ್ಕರ ಇದನ್ನೆಲ್ಲ ಅರ್ತ್ ಕ್ರಸ್ಟ್ ಎಲ್ಲ ಡಿಗ್ ಮಾಡಿ ವಾಪಸ್ ಮೇಲೆ ಎತ್ತೋದು ತುಂಬಾ ಕಷ್ಟ. ಅದಕ್ಕೆ ಇಲ್ಲೊಂದು ಪ್ರೊಸೀಜರ್ ಯೂಸ್ ಮಾಡ್ತಾರೆ. ಏನು? ರ್ಯಾಟ್ ಹೋಲ್ ಪೈಪ್. ರ್ಯಾಟ್ ಹೋಲ್ ಪೈಪ್ ಅಂದ್ರೆ ಡ್ರಿಲ್ ಮಾಡ್ತಾರೆ ಫಸ್ಟ್ ಲ್ಯಾಂಡ್ ನ, ಇದನ್ನ ರ್ಯಾಟ್ ಹೋಲ್ ಪೈಪ್ ಅನ್ಕೊಳ್ಳಿ. ಆತರ ಚಿಕ್ಕದಾಗಿ ಲ್ಯಾಂಡ್ ನ ಡ್ರಿಲ್ ಮಾಡ್ತಾರೆ. ಸೊ ಮೈನಸ್ ವಾಟ್ ಆರ್ ದ ವರ್ಕರ್ಸ್ ಇರ್ತಾರೆ, ಮೈನಸ್ ಇರ್ಬೋದು, ಮಿಷಿನ್ಸ್ ಇರ್ಬೋದು. ಸೊ ದೇ ಮೂವ್ ಫ್ರಮ್ ಹಿಯರ್, ಇಲ್ಲಿಂದ ಮೂವ್ ಮಾಡ್ತಾರೆ. ಮೂವ್ ಮಾಡಿ ಯಾವ್ದೇ ಮಿನರಲ್ ಇದೆ ಆ ಲೇಯರ್ ಫಾರ್ಮ್ ಅಲ್ಲಿ ಇರ್ಬೋದು, ಬೆಡ್ ಫಾರ್ಮ್ ಅಲ್ಲಿ ಇರ್ಬೋದು, ಅದನ್ನ ಈ ತರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ ತರ ಬರ್ತಾರೆ. ಅರ್ಥ ಆಯ್ತಾ? ಸೊ ಇದೊಂದು ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಅಲ್ಲಿ ಎಲ್ಲೋ ಡೀಪ್ ಲೇಯರ್ ಅಲ್ಲಿ ಒಂದು ಮಿನರಲ್ ಲೇಯರ್ ಇದೆ, ಮಿನರಲ್ ಬೆಡ್ ಇದೆ. ಅದನ್ನ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು? ಪೂರ್ತಿ ಅರ್ತ್ ನ
ಡಿಗ್ ಮಾಡಿ ಪೂರ್ತಿ ಅರ್ಥನ ಅಲ್ಲಿ ಸ್ಪಾಯ್ಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಸ್ವಲ್ಪ ಅಮೌಂಟ್ ಒಂದಿನ ಒಂದು ಒಂದ್ ಪೈಪ್ ಲೈನ್ ತರ ಡ್ರಿಲ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಬೋರ್ವೆಲ್ ತರ ಡ್ರಿಲ್ ಮಾಡ್ತಾರೆ, ಕೆಳಗಡೆ ಡ್ರಿಲ್ ಮಾಡಿ ಪೈಪ್ ಲೈನ್ ಹಾಕಿ ಡ್ರಿಲ್ ಮಾಡಿದಾಗ ಏನಾಗುತ್ತೆ, ಸೊ ಡ್ರಿಲ್ ಮಾಡಿ ಇಲ್ಲಿಂದ ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಇದು ಕೆಲವೊಂದ್ ಟೈಮ್ಸ್ ಇದು ಡೇಂಜರಸ್ ಕೂಡ. ಸೊ ಈ ರೂಫ್ ಟಾಪ್ಸ್ ಏನಾಗುತ್ತೆ, ಇಲ್ಲಿ ಡ್ರಿಲ್ ಮಾಡಿ ಇಲ್ಲಿ ಒಳಗಡೆ ಹೋಗಿದ್ದಾಗ ಈ ವರ್ಕರ್ಸ್ ಮೈನರ್ಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಇದು ಸ್ಲೈಡ್ ಆಗ್ಬಿಡುತ್ತೆ, ಕೆಳಗಡೆ ರೂಫ್ಸ್ ಎಲ್ಲ ಡ್ಯಾಮೇಜ್ ಆಗಿ ಅಲ್ಲಿರೋ ವರ್ಕರ್ಸ್ ಎಲ್ಲ ಸಾಯೋ ಸಾಧ್ಯತೆ ತುಂಬಾ ಇರುತ್ತೆ. ಇದೊಂಥರ ಡೇಂಜರ್ಸ್, ಆದ್ರೂ ಒಂಥರ ಸೂಟೇಬಲ್ ಮೆಷರ್ಸ್, ತುಂಬಾ ಹಾರ್ಮ್ ಮಾಡೋದಿಲ್ಲ. ದೆನ್ ಕಮ್ಸ್ ಡೆಸಿಡ್ಯುಯಲ್ ಮಾಸ್ ಆಫ್ ವೆದರ್ಡ್ ಮೆಟೀರಿಯಲ್ ಅಂತ. ಮೆಟೀರಿಯಲ್ ರೆಸಿಡ್ಯುಯಲ್ ಮಾಸ್ ಆಫ್ ವೆದರ್ಡ್ ಮೆಟೀರಿಯಲ್ ಅಂದ್ರೆ ಒಂಥರ ಡಿಕಂಪೋಸಿಷನ್, ಅಂದ್ರೆ ಯಾವುದೇ ಒಂದು ರಾಕ್ ವೆದರಿಂಗ್ ಆಗಿ ಸಾಯಿಲ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದೆ. ರಾಕ್ಸ್ ವೆದರಿಂಗ್ ಆದ್ಮೇಲೆ ಸಾಯಿಲ್ ಫಾರ್ಮೇಶನ್ ಶುರು ಆಗುತ್ತೆ ಅಂದ್ರೆ, ಸಾರಿ, ಸೊ ವೆದರ್ಡ್ ಮೆಟೀರಿಯಲ್ ವೆದರ್ಡ್ ರಾಕ್ಸ್ ಸಾಯಿಲ್ ಫಾರ್ಮೇಶನ್ ಆಗುತ್ತೆ ಅಂತ. ಆ ವೆದರಿಂಗ್ ಆಗ್ಬೇಕಾದ್ರೆ ಕೆಲವೊಂದು ಅಮೌಂಟ್ ಸಾಯಿಲ್ ವೆದರಿಂಗ್ ಆಗಲ್ಲ, ಅಂದ್ರೆ ಒಂದು ರಾಕ್ ಪೂರ್ತಿಯಾಗಿ ವೆದರಿಂಗ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇದನ್ನೇ ರಾಕ್ ಅನ್ಕೊಳ್ಳಿ, ಇದೊಂದು ರಾಕ್ ಮೆಟೀರಿಯಲ್ ಅನ್ಕೊಳ್ಳಿ. ಈ ರಾಕ್ ಮೆಟೀರಿಯಲ್ ಎಲ್ಲಾ ವೆದರಿಂಗ್ ಆದ್ರೆ ಇಷ್ಟು ಸಾಯಿಲ್ ಆಗ್ಬೇಕು, ಆದ್ರೆ ಇಷ್ಟು ವೆದರಿಂಗ್ ಆಗಲ್ಲ. ಇದು ಕೆಲವೊಂದು ಟೆಂಪರೇಚರ್ ಗೆ, ಕೆಲವೊಂದು ರೈನ್ಫಾಲ್ ಇಂದ, ಕೆಲವೊಂದು ಸೂಟೇಬಲ್ ಕೆಮಿಕಲ್ ಅಂಡ್ ಫಿಸಿಕಲ್ ಕಂಡೀಷನ್ಸ್ ಏನಾಗುತ್ತೆ, ಈ ರಾಕ್ ಮೆಟೀರಿಯಲ್ ಸಾಯಿಲ್ ಆಗ್ತಾ ಬರುತ್ತೆ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತೆಲ್ಲ ಹೇಳಿದೀನಿ. ಇದು ರಾಕ್ ಇರೋದು ಸಾಯಿಲ್ ಆಗದಾಗ, ರಾಕ್ ಇರೋದು ಇದು ರಾಕ್ ಇದೆ, ಇದು ಸಾಯಿಲ್ ಆಗ್ಬೇಕಾದ್ರೆ ಎಲ್ಲಾ ಅಮೌಂಟ್ ಕೂಡ ಸಾಯಿಲ್ ಆಗಲ್ಲ, ಕೆಲವೊಂದು ಅಮೌಂಟ್ ಉಳಿದಿರುತ್ತೆ. ಆ ಉಳಿದಿರೋದನ್ನ ಏನಂತಾರೆ, ರೆಸಿಡ್ಯುಯಲ್ ಮಾಸ್. ಸೊ ಇದು ವೆದರ್ ಆಗ್ತಾ ಇದೆ. ವೆದರ್ ಏನಕ್ಕೆ ಆಗ್ಬೇಕು, ರಾಕು ವೆದರ್ ಆದಾಗ್ಲೇ ಸಾಯಿಲ್ ಫಾರ್ಮೇಶನ್ ಆಗೋದು ಅಲ್ವಾ, ಈ ರಾಕ್ ವೆದರ್ ಆದಾಗ್ಲೇ ಸಾಯಿಲ್ ಫಾರ್ಮೇಶನ್ ಆಗೋದು. ಸೊ ಸಾಯಿಲ್ ಫಾರ್ಮೇಶನ್ ಆಗುವಾಗ ಪೂರ್ತಿ ಈ ರಾಕ್ ಪೂರ್ತಿ ವೆದರ್ ಆಗಲ್ಲ, ಸ್ವಲ್ಪ ಅಮೌಂಟ್ ರೆಸಿಡ್ಯುಯಲ್ ಮಾಸ್ ಇರುತ್ತೆ. ಆ ರೆಸಿಡ್ಯುಯಲ್ ಮಾಸ್ ಏನಿರುತ್ತೆ, ರೆಸಿಡ್ಯುಯಲ್ ಮಾಸ್ ಆಫ್ ವೆದರ್ಡ್ ಮೆಟೀರಿಯಲ್. ಆ ರೆಸಿಡ್ಯುಯಲ್ ಮಾಸ್ ಮಿನರಲ್ ಆಗಿರುತ್ತೆ, ಅದೇ ಹೇಳಿದ. ಸೊ ರೆಸಿಡ್ಯುಯಲ್ ಮಾಸ್ ಆಫ್ ವೆದರ್ಡ್ ಮೆಟೀರಿಯಲ್ ಅಂದ್ರೆ ಅದನ್ನ ಡಿಕಂಪೋಸಿಷನ್ ಅಂತ ಕೂಡ ಕರಿಬಹುದು. ಸೊ ರೆಸಿಡ್ಯುಯಲ್ ಮಾಸ್ ಆಫ್ ವೆದರ್ಡ್ ಮೆಟೀರಿಯಲ್, ಇದರಿಂದ ಕೂಡ ಮಿನರಲ್ಸ್ ಈ ತರ ಕೂಡ ಮಿನರಲ್ಸ್ ಅಕರ್ ಆಗುತ್ತೆ. ಎಕ್ಸಾಂಪಲ್ ಯಾವುದು, ಬಾಕ್ಸೈಟ್. ದೆನ್ ಕಮ್ಸ್ ಅಲ್ಯೂವಿಯಲ್ ಡೆಪಾಸಿಟ್ಸ್. ಅಲ್ಯೂವಿಯಲ್ ಡೆಪಾಸಿಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ವಾಟರ್ ರಿಸೋರ್ಸಸ್ ಮಾಡ್ಬೇಕಾದ್ರೆಲ್ಲ ಹೇಳಿದ್ದೆ ಅಲ್ಯೂವಿಯಲ್ ರಿಸೋರ್ಸ್ ಅಂದ್ರೆ. ಸೊ ಅಲ್ಯೂವಿಯಲ್ ಸಾಯಿಲ್ ಯಾವ ತರ ಫಾರ್ಮೇಷನ್ ಆಗಿರುತ್ತೆ ಅಂತಂದ್ರೆ, ಈ ರಿವರ್ಸ್, ದ ರಿವರ್ಸ್ ವಿಚ್ ಟೇಕ್ ಬರ್ತ್ ಅಟ್ ಹಿಮಾಲಯಸ್, ಹಿಮಾಲಯಸ್ ಇಂದ ಬರುವಂತ ರಿವರ್ಸ್, ಅಲ್ಲಿಂದ ಏನಾಗುತ್ತೆ, ಸೆಡಿಮೆಂಟ್ಸ್ ಇಟ್ ಬ್ರಿಂಗ್ ಡೌನ್ ಸಮ್ ಅಮೌಂಟ್ ಆಫ್ ಸೆಡಿಮೆಂಟ್ಸ್. ಸೊ ಕೆಲವೊಂದು ಸೆಡಿಮೆಂಟ್ಸ್ ನ ತಂದು ಈ ರಿವರ್ ವ್ಯಾಲಿ ಈ ರೀಜನ್ಸ್ ಅಲ್ಲಿ ಕೆಳಗಡೆ ಆಗಿರುತ್ತೆ. ಇದು ಅಲ್ಯೂವಿಯಲ್ ಸಾಯಿಲ್ ರೀಜನ್. ಏನಿದು ಅಲ್ಯೂವಿಯಲ್ ಸಾಯಿಲ್ ರೀಜನ್, ಅಲ್ಯೂವಿಯಲ್ ಸಾಯಿಲ್ ರೀಜನ್ ನಾನು ಹೇಳಿದೀನಿ. ಅಲ್ಯೂವಿಯಲ್ ಸಾಯಿಲ್ ಇಸ್ ದ ಮೋಸ್ಟ್ ಫರ್ಟೈಲ್ ಸಾಯಿಲ್, ಮೋಸ್ಟ್ ಫರ್ಟೈಲ್ ಸಾಯಿಲ್ ಅಂತ ಅಂದ್ರೆ ಯಾವುದೇ ಬೆಳೆ ಕೂಡ ಇಲ್ಲಿ ಬೆಳಿಬಹುದು, ಯಾವುದೇ ಕ್ರಾಪ್ ಇದ್ರು ಗ್ರೋ ಮಾಡಬಹುದು, ಅಷ್ಟೊಂದು ಫರ್ಟೈಲ್ ಸಾಯಿಲ್. ಇಟ್ ಈಸ್ ರಿಚ್ ಇನ್ ಆಲ್ಮೋಸ್ಟ್ ಎವ್ರಿ ನ್ಯೂಟ್ರಿಯಂಟ್, ಎಲ್ಲಾ ನ್ಯೂಟ್ರಿಯಂಟ್ಸ್ ಅಲ್ಲೂ ಅಲ್ಯೂವಿಯಲ್ ಸಾಯಿಲ್ ರಿಚ್ ಇರುತ್ತೆ. ಯಾಕಂದ್ರೆ ದೋಸ್ ರಿವರ್ಸ್ ಅಲ್ಲಿ ಬರ್ಬೇಕಾದ್ರೆ, ಸೊ ಇಟ್ ಬ್ರಿಂಗ್ಸ್ ಡೌನ್ ಸಮ್ ಅಮೌಂಟ್ ಆಫ್ ನ್ಯೂಟ್ರಿಯಂಟ್ಸ್, ಕೆಲವೊಂದು ಸೆಡಿಮೆಂಟ್ಸ್ ಆಗಿರ್ಬೋದು, ನ್ಯೂಟ್ರಿಯಂಟ್ಸ್ ಆಗಿರ್ಬೋದು, ತಗೊಂಡು ಕೆಳಗಡೆ ಹಾಕುತ್ತೆ. ಅದರಿಂದ ಫಾರ್ಮೇಶನ್ ಆಗಿರೋ ಸಾಯಿಲ್ ಯಾವುದು, ಅಲ್ಯೂವಿಯಲ್ ಸಾಯಿಲ್. ಅದಕ್ಕೆ ಅಲ್ಯೂವಿಯಲ್ ಸಾಯಿಲ್ ಯಾವಾಗಲೂ ಫರ್ಟೈಲ್ ಸಾಯಿಲ್. ಇದು ಫರ್ಟೈಲ್ ಸಾಯಿಲ್ ಆಗಿರೋದ್ರಿಂದ ಏನಾಗುತ್ತೆ, ಸೊ ಅಲ್ಯೂವಿಯಲ್ ಡೆಪಾಸಿಟ್ಸ್ ಅಲ್ಲಿ ಸೊ ಕೆಲವೊಂದು ವಾಟ್ರಿ ಇದಿರ್ಬೇಕು, ವಾಟ್ರಿ ನೇಚರ್ ಇರುವಂತ ಮಿನರಲ್ಸ್ ಮಾತ್ರ ಸಿಗುತ್ತೆ. ಸೊ ವಾಟ್ರಿ ನೇಚರ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್ ಮತ್ತೆ ಟಿನ್, ಈ ತರ ಎಲ್ಲ ವಾಟ್ರಿ ನೇಚರ್ ಇರಬೇಕು. ನಿಮ್ಗೆ ಗೊತ್ತಿರ್ಬೋದು ಈ ಕಾಪರ್ ಎಲ್ಲ ಅಲ್ಲಿ ಸಿಗಲ್ಲ, ಈ ರಾಜಸ್ಥಾನ್ ಸೈಡ್ಸ್ ಎಲ್ಲ, ಅದೊಂದು ಕೆಮಿಕಲ್ ಕಾಂಪೋಸಿಷನ್ ಮೇಲೆ ಅಲ್ಲಿ ಮಿನರಲ್ಸ್ ಸಿಗೋದು. ಸೊ ಫಾರ್ಮೇಶನ್ ಆಫ್ ಮಿನರಲ್ಸ್ ಈಸ್ ಹೈಲಿ ಬೇಸ್ಡ್ ಆನ್ ಫಿಸಿಕಲ್ ಅಂಡ್ ಕೆಮಿಕಲ್ ನೇಚರ್. ಸೊ ಫಾರ್ಮೇಶನ್ ಈಸ್ ಹೈಲಿ ಬೇಸ್ಡ್ ಆನ್ ಫಿಸಿಕ್ ಅಂಡ್ ಕೆಮಿಕ್, ಫಿಸಿಕ್ ಅಂಡ್ ಕೆಮಿಕಲ್ ನೇಚರ್ ಆಫ್ ದಟ್ ಲ್ಯಾಂಡ್. ಇಲ್ಲಿ ಹೇಳಿದ್ರೆ ಅಲ್ಯೂವಿಯಲ್ ಡೆಪಾಸಿಟ್ಸ್, ಅಲ್ಯೂವಿಯಲ್ ಸಾಯಿಲ್ ಅಲ್ಲಿ ವಾಟರ್ ನೇಚರ್ ಇರುತ್ತೆ ಸ್ವಲ್ಪ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಕೆಲವೊಂದು ಅಂದ್ರೆ ಗೋಲ್ಡ್, ಸಿಲ್ವರ್, ಟಿನ್ ಈ ತರ ಇದ್ರೆ ರಾಜಸ್ಥಾನ ಅಲ್ಲಿ ಡೆಸರ್ಟ್ ಏರಿಯಾದಲ್ಲಿ ಅಲ್ಲಿ ಸೂಟೇಬಲ್ ಬೇರೆ ತರ ಮಿನರಲ್ಸ್ ಇರ್ತವೆ. ಅಲ್ಲಿ ಯಾವ ತರ ಮಿನರಲ್ಸ್ ಇರುತ್ತೆ ಅಂದ್ರೆ ಕಾಪರ್ ಈ ತರ ಡ್ರೈ ನೇಚರ್ ಮಿನರಲ್ಸ್ ಇರುತ್ತೆ ಅಂತ. ದೆನ್ ಕಮ್ಸ್ ಓಷನ್ ವಾಟರ್. ಇವನ್ ಓಷನ್ ವಾಟರ್ ಇಸ್ ಅ ರಿಚ್ ಸೋರ್ಸ್ ಆಫ್ ಮಿನರಲ್ಸ್. ಓಷನ್ ಅಲ್ಲೂ ಕೂಡ ನಾವು ತುಂಬಾ ಮಿನರಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು ಸಮುದ್ರದ ಉಪ್ಪು ಅಂತೆಲ್ಲ ಹೇಳ್ತಾ ಇದ್ವಿ, ಸಾಲ್ಟ್ ಫ್ರಮ್ ಓಷನ್. ಅಂದ್ರೆ ಓಷನ್ ಸಾಲ್ಟ್ ನ ನಮ್ಮ ಮನೇಲಿ ಡೈಲಿ ಯೂಸ್ ಮಾಡ್ತೀವಲ್ಲ,
ಅದು ಓಷನ್ ಓಷನ್ ಇಂದ ಸ್ವಲ್ಪ ಸಾಲ್ಟ್ ಓಷನ್ ಇಂದ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಬರೀ ಸಾಲ್ಟ್ ಒಂದೇ ಅಲ್ಲ, ಇನ್ನೂ ಕೆಲವೊಂದು ನ್ಯೂಟ್ರಿಯೆಂಟ್ಸ್, ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರ್ತವೆ. ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಆಗಿರ್ಬೋದು, ಈ ತರ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರ್ತವೆ. ಓಷನ್ ಇಂದ ಬೇರೆ ಬೇರೆ ಮಿನರಲ್ಸ್ ಇರುತ್ತೆ, ಓಷನ್ ಇಂದ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ. ಸೊ ಐದು ಮೆಥಡ್ಸ್ ಆಯ್ತು. ಮೋಡ್ ಆಫ್ ಅಕರೆನ್ಸ್ ಅಂದ್ರೆ ಯಾವ ತರ ಅಕರ್ ಆಗುತ್ತೆ ಅಂತ. ಇನ್ ಫಾರ್ಮ್ ಆಫ್ ವೀನ್ಸ್ ಅಂಡ್ ಲೋಡ್ಸ್, ವೀನ್ಸ್ ಅಂಡ್ ಲೋಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಪೂರ್ತಿ ಅರ್ಥ ಕಷ್ಟದಲ್ಲಿ ಇರೋದನ್ನ ಪೂರ್ತಿ ಮಣ್ಣನ್ನು ತಗೊಂಡು ಏನೋ ಇರ್ಬೋದು, ಇನ್ನೇನು ಪೂರ್ತಿ ಒಂದು ಮಾಸ್ಕ್ ನ ತಗೊಂತೀವಿ, ಅದರಲ್ಲಿ ಲೇಯರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಬೆಡ್ಸ್ ಅಂಡ್ ಲೇಯರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಫಸ್ಟ್ ಒಂದು ರ್ಯಾಟ್ ಹೋಲ್, ಇದಕ್ಕೆ ಒಂದು ರ್ಯಾಟ್ ಹೋಲ್ ಪೈಪ್ ಅಂತ ಡ್ರಿಲ್ ಮಾಡ್ತೀವಿ. ಡ್ರಿಲ್ ಮಾಡಿ ಅದರಿಂದ ಮೇಲೆ ತಗೊಂತೀವಿ. ನೆಕ್ಸ್ಟ್ ಕಮ್ಸ್ ರೆಸಿಡ್ಯುಯಲ್ ಮಾಸ್ ಆಫ್ ವೆದರ್ ಡ್ರಗ್. ರೆಸಿಡ್ಯುಯಲ್ ಮಾಸ್ ಅಂದ್ರೆ ರಾಕ್ ವಿದ್ರಿಂಗ್ ಆಗ್ಬೇಕಾದ್ರೆ ಸ್ವಲ್ಪ ಅಮೌಂಟ್ ಚಾಲಿ ಉಳಿದಿರುತ್ತೆ, ಆ ಅಮೌಂಟ್ ಏನಂತೀವಿ ರೆಸಿಡ್ಯುಯಲ್ ಮಾಸ್ ಆಫ್ ವೆದರ್ ರಾಕ್ಸ್, ಅದು ಮಿನರಲ್ ಆಗಿರುತ್ತೆ. ಸೊ ಬಾಕ್ಸ್ ಸೆಟ್ ನ ಈ ತರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೀವು ಥರ್ಡ್ ಮೆಥಡ್, ಥರ್ಡ್ ಅಕರೆನ್ಸ್. ಫೋರ್ತ್ ಅಕರೆನ್ಸ್ ಏನಂದ್ರೆ ಅಲಿವೇಲ್ ಡೆಪಾಸಿಟ್ಸ್. ಅಲಿವೇಲ್ ಸಾಯಿಲ್ ಅಲ್ಲಿ ಕೂಡ ಕೆಲವೊಂದು ಮಿನರಲ್ಸ್ ಇರುತ್ತೆ, ಯಾಕಂದ್ರೆ ಅದು ಮೌಂಟೇನ್ ರೀಜನ್ಸ್ ಇಂದ ಸೆಡಿಮೆಂಟ್ಸ್ ನ ಹೊತ್ಕೊಂಡಾಗಿರುತ್ತೆ. ಸೊ ಅಲಿವೇಲ್ ಡೆಪಾಸಿಟ್ಸ್ ಅಲ್ಲಿ ಕೂಡ ಕೆಲವೊಂದು ಮಿನರಲ್ಸ್ ಇರುತ್ತೆ. ದೆನ್ ಕಮ್ಸ್ ಓಷನ್ ವಾಟರ್. ಓಷನ್ ವಾಟರ್ ಅಂತಂದ್ರೆ ಓಷನ್ ಕೂಡ ಮೇಜರ್ ಮಿನರಲ್ಸ್ ಓಷನ್ ಇಂದ ಕೂಡ ಸಿಗುತ್ತೆ. ಎಕ್ಸಾಂಪಲ್ ಸಾಲ್ಟ್, ಮೆಗ್ನೀಷಿಯಂ, ಬ್ರೋಮಿನ್, ಮ್ಯಾಂಗನೀಸ್, ಸಾರಿ ಮ್ಯಾಂಗನೀಸ್. ಸೊ ಇಂಡಿಯನ್ ಓಷನ್ ಅಲ್ಲಿ ಸಿಗುತ್ತೆ ಮ್ಯಾಂಗನೀಸ್. ಎಲ್ಲಿ ಸಿಗುತ್ತೆ? ಇಂಡಿಯನ್ ಓಷನ್. ಇಂಡಿಯನ್ ಐ ಓ ಅಂತಾಗಿರ್ತೀನಿ, ಇಂಡಿಯನ್ ಓಷನ್. ಸೊ ಈಗ ಮೋಡ್ ಆಫ್ ಅಕರೆನ್ಸ್ ಗೊತ್ತಾಯ್ತು. ವಾಟ್ ಈಸ್ ಮಿನರಲ್ ಅಂತಂದ್ರೆ ಏನು? ಹೋಮೋಜಿನಿಯಸ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿತ್ ಡೆಫಿನೆಟ್ ಇಂಟರ್ನಲ್ ಸರ್ಫೇಸ್ ಅಂತ. ಅದು ಒಂದ್ ಮಾರ್ಕ್ ಕ್ವಶನ್. ಮೋಡ್ ಆಫ್ ಅಕರೆನ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಲೆಟ್ಸ್ ವಿ ಮೂವ್ ಆನ್ ಟು ಅದರ್ ಟಾಪಿಕ್, ದಟ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಿನರಲ್ಸ್.